ये जो चुनाव है ये पहला ऐसा चुनाव है जहां एक पार्टी और एक गठबंधन कॉन्स्टिट्यूशन की रक्षा कर रही है संविधान की रक्षा कर रही है और दूसरी संविधान को कॉन्स्टिट्यूशन को ರದ್ದ ಹೇ ಇದು ಪ್ರಪ್ರಥಮವಾದಂತ ಚುನಾವಣೆಯಲ್ಲಿ ನಡೀತಾ ಇದೆ ಎಲ್ಲಿ ಒಂದು ಪಕ್ಷ ಸಂವಿಧಾನ ರದ್ದು ಪಡಿಸೋದಕ್ಕೆ ಸಂವಿಧಾನ ಅಳಸಂತ ಪ್ರಯತ್ನ ಮಾಡ್ತಾ ಇದೆ ಮತ್ತೊಂದು ಪಕ್ಷ ಸಂವಿಧಾನನ ಎತ್ತಡಿಯಂತದ್ದು ಸಂವಿಧಾನನ ಉಳಿಸಂತ ಕೆಲಸನ ಮತ್ತೊಂದು ಪಕ್ಷ ಮಾಡ್ತಾ ಇದೆ ಕಾಂಗ್ರೆಸ್ ಪಾರ್ಟಿ ದೇಶ ಜನತಾ ಸೇ ಮಿಲ್

ಈ ದೇಶದಲ್ಲಿರಂತ ದಲಿತರಿಗೆ ಆದಿವಾಸಿ ಬುಡಕಟ್ಟು ಜನರಿಗೆ ಹಿಂದುಳಿದವರಿಗೆ ಬಡವರಿಗೆ ಯಾವೊಂದು ಹಕ್ಕುಗಳು ಕೂಡ ಇರಲಿಲ್ಲ ಸಂವಿಧಾನಕ್ಕೆ ಆನೆ ಸಹಲೆ ಅರಿಬ್ಬ ಥೇ ಆಪ್ಕೆ ಕೈ ಅಧಿಕಾರ ನೀ ಸಂವಿಧಾನ ಬರಕ್ ಮೊದಲು ನೀವೇನಾದ್ರೂ ಬಡವರಾಗಿದ್ರೆ ಆರ್ಥಿಕವಾಗಿ ಹಿಂದುಳಿದಿದ್ರೆ ನಿಮ್ಗೆ ಯಾವುದೇ ಒಂದು ಹಕ್ಕುಗಳು ಇರಲಿಲ್ಲ ಅಪಕೋ ವೋಟ್ ಮಿಲ

ಹಸಿರು ಕ್ರಾಂತಿ ಅಭಿವೃದ್ಧಿ ಇಲ್ಲಿರ್ತಕ್ಕಂತ ಕಾರ್ಖಾನೆಗಳು ಇವೆಲ್ಲ ಸ್ಥಾಪನೆ ಆಗ್ಬೇಕಂತಂದ್ರೆ ಈ ಸಂವಿಧಾನ ಈ ಪುಸ್ತಕ ಕೊಟ್ಟಿರ್ತಕ್ಕಂಥ ಕೊಡುಗೆ ಓರ್ ಸಂವಿಧಾನ ಕೋ ಬದಲ್ ದೇಂಗೆ ಬದೇಗೆ ಔರ್ ಖತಮೇ ಇವತ್ತು ನೀವು ಬಿಜೆಪಿಯ ನಾಯಕರು ನೀವು ಇವತ್ತು ನೇರವಾಗಿ ಹೇಳ್ತಾ ಇದ್ದೀರಾ ನಾವು ಈ ಸಂವಿಧಾನನ ಬದಲಿಸುತ್ತೀವಿ ಈ ಸಂವಿಧಾನನ ಅಳಿಸುತ್ತೀವಿ ಈ ಸಂವಿಧಾನನ ಮುಗಿಸುತ್ತೀವಿ ಅಂತ ಹೇಳಿ ಸಂವಿಧಾನ ಹೇಳ್ತಾ ಹೈಕಿ ದೇಶ್ ಮೇ सब जात के लोग एक समान है देश में समानता होनी चाहिए ಈ ಸಂವಿಧಾನ ಏನಂತ ಹೇಳುತ್ತಂದ್ರೆ ದೇಶದಲ್ಲಿ ಇರತಕ್ಕಂತ ಎಲ್ಲಾ ಜಾತಿಗಳು ಕೂಡ ಸಮಾನವಾಗಿದೆ ಮತ್ತೆ ದೇಶದಲ್ಲಿ ಸಮಾನತೆ ಇರಬೇಕು ಅಂತ ಹೇಳಿ ਕੁಚ ದಿನ ಪಹಳೆ ಬಿಜೆಪಿ ಕೆ ಪ್ರೆಸಿಡೆ ನಡ್ಡಾ ಸಮಾನ ಮಾದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತ ಜೆ ಪಿ ನಡ್ಡಾ ಅವರು ಹೇಳಿದ್ದಾರೆ ಈ ದೇಶದಲ್ಲಿ ಸಮಾನತೆಗೆ ಯಾರಾದರೂ ಹೋರಾಟ ಮಾಡಿದ್ರೆ ಅವರೆಲ್ಲರನ್ನು ಕೂಡ ಆತಂಕವಾದಿಗಳು ಅವರೆಲ್ಲರನ್ನು ಕೂಡ ಭಯೋತ್ಪಾದಕರಂತ ಕರೆದಿದ್ದಾರೆ नड्डा जी कह रहे हैं कि वो इस किताब के खिलाफ हैं क्योंकि ये इस ये किताब समानता मांगती है और बीजेपी के प्रेसिडेंट कह रहे हैं अगर कोई समानता मांगता है तो वो माओइस्ट है इवत जेपी नड्डा और माध्यम के नेर वह यारू देश समानते देश समान, समान यारोराट मार्ग और भयोत्पादक

ಅವಕಾಶ ಇರಬಾರ್ದು ಸಮಾನತೆ ಇರಬಾರ್ದು ಕೇಳಿದ್ರೆ ಅವರು ಭಯೋತ್ಪಾದಕರು ಅಂತ ಹೇಳಿ ಅವ್ರ ಪ್ರಧಾನ ಮಂತ್ರಿನೇ ನಡ್ಡಾ ಜಿ ಕೆ ಸ್ಟೇಟ್ಮೆಂಟ್ ಶಬ್ದ ನಾ ಕೂಡ ನರೇಂದ್ರ ಮೋದಿ ಜಿ ಅವರು ನಡ್ಡಾ ಅವರ ಹೇಳಿಕೆ ಬಗ್ಗೆ ಉಸಿರು ಕೂಡ ಬಿಟ್ಟಿಲ್ಲ ಒಂದ್ ಮಾತಿಲ್ಲ ಆಜಕಲ್ ಪ್ರಧಾನ ಮಂತ್ರಿ ಕಿ ಚುಪನೆ ಆದೇ ಇವತ್ತು ಇತ್ತೀಚೆಗೆ ಪ್ರಧಾನಮಂತ್ರಿಗಳಿಗೆ ಮೌನವಾಗಿರಂತ ಒಂದು ಅಭ್ಯಾಸ ಬಂದಿದೆ ಪ್ರಧಾನ ಪ್ರಧಾನಮಂತ್ರಿ ಚುಪ್ ರೇ ಸಾಕಷ್ಟು ವಿಷಯಗಳ ಬಗ್ಗೆ ಇವತ್ತು ಪ್ರಧಾನಮಂತ್ರಿಗಳು ಮೌನವಾಗಿ ಕೂತಿದ್ದಾರೆ ಬೈಸ ಲೋಕ ಹಿಂದೂಸ್ತಾನ ಪ್ರಧಾನಮಂತ್ರಿ ಕಾಮ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಬರೀ ಇಪ್ಪತ್ತೆರಡು ಜನ ಮಾತ್ರ ಕೆಲಸ ಮಾಡಿದ್ದಾರೆ ಸೋಲ ಲಾಖ ಕರೋಡ ರೂಪಾಯ ಹಿಂದೂಸ್ತಾನ ನರೇಂದ್ರ ಮೋದಿ ಕರ್ಜಾ ಮಾಫ್

और बरी इतना जन के मात्र स्थिति यहाँ दिन जनर आस्ती इंडिया जनर और उनके नेता पब्लिक से पब्लिक के सामने कह रहे हैं कि संविधान को खत्म कर देना चाहिए रेजर्वेशन खत्म हो जाना चाहिए ಅವರ ನಾಯಕರು ಬಹಿರಂಗವಾಗಿ ಹೇಳ್ತಾ ಇದಾರೆ ಸಂವಿಧಾನ ನಾವು ಮುಗಿಸ್ಬೇಕಾಗಿದೆ ಮೀಸಲಾತಿ ಏನಿದೆ ಮೀಸಲಾತಿನ ಕೂಡ ಮುಗಿಸ್ಬೇಕು ಅಂತ ಹೊರಟಿದ್ದಾರೆ ದೇಶ ಮೇ ಪಂದ್ರ ಪರ್ಸೆಂಟ್ ದಲಿತ ಅಬಾದಿ ಹೇ ಇವತ್ತು ಈ ದೇಶದಲ್ಲಿ ಹದಿನೈದು ಪರ್ಸೆಂಟ್ ದೇಶದಲ್ಲಿ ಈ ಕಮ್ ಸೆ ಕಮ್ ಪಚಾಸ್ ಪರ್ಸೆಂಟ್ ಓಬಿಸಿ ಆಬಾದಿ ಹೇ ಕನಿಷ್ಠ ಐವತ್ತು ಪ್ರತಿಶತ್ತು ಇವತ್ತು ಹಿಂದುಳಿದ ವರ್ಗದ ಜನ ಇಲ್ಲಿದ್ದಾರೆ ಪರ್ಸೆಂಟ್ ಆದಿವಾಸಿ ಹ ಎಂಟು ಪರ್ಸೆಂಟ್ ಜನ ಬುಡಕಟ್ಟು ಬಂಜಾರ ಪರಿಶಿಷ್ಟ ಪಂಗಡದವರು ಇದ್ದಾರೆ ಪಂದ್ರ ಪರ್ಸೆಂಟ್ ಮೈನಾರಿಟಿ ಹದಿನೈದು ಪರ್ಸೆಂಟ್ ಇಲ್ಲಿ ಮುಸಲ್ಮಾನರು ಮೈನಾರಿಟಿ ಇದಾರೆ ಪಾ ಪರ್ಸೆಂಟ್ ಗರೀಬ್ ಜನರಲ್ ಕಾಸ್ಟ್ ಐದರಿಂದ ಆರು ಪ್ರತಿಶತ್ ಇವತ್ತು ಸಾಮಾನ್ಯ ವರ್ಗದ ಬಡವರು ಇದಾರೆ ಮತ ನೆ ಪರ್ಸೆಂಟ್ ಜಾದ ಆಬಾದ ಇನ್ ಲೋಕಿ ಹಂಗಂತಂದ್ರೆ ತೊಂಬತ್ತು ಪ್ರತಿಶತ್ ಜನ ಈ ಸಮುದಾಯಗಳನ್ನ ಸೇರದಂತೆ ಕಿ ಸರ್ಕಾರ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಈ ತೊಂಬತ್ತು ಭಾಗ ಜನಕ್ಕೆ ಯಾವೊಂದು ಕೆಲಸ ಕೂಡ ಮಾಡಿಕೊಟ್ಟಿಲ್ಲ ಮೀಡಿಯಾ ಕಡೆ ಯಮದ್ರು ಮುಂದೆ ನಿಂತಿದ್ದಾರೆ ಕವಿ ಖೇತಿ ಇವತ್ತು ಇವರು ಯಾವತ್ತಾದ್ರೂ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ निरुद्योग ये आपको अंबानी की शादी दिखा देंगे बॉलीवुड के स्टार्स दिखा देंगे क्रिकेट के मैच दिखा देंगे मगर गरीब कभी नहीं दिखाएंगे मजदूर कभी नहीं दिखाएंगे किसान कभी नहीं दिखाएंगे युवत अंबानी मतभेद दोस्त है बॉलीवुड नटर नोर आई पी एल ना, ना, इनकी मालिकों की लिस्ट निकालिए इनके बड़े बड़े पत्रकारों की लिस्ट निकालिए इनके एंकर्स की लिस्ट निकालिए आपको दिखेगा एक पिछड़े वर्ग का व्यक्ति नहीं होगा एक दलित नहीं होगा एक आदिवासी नहीं होगा एक गरीब जनरल कास्ट का नहीं होगा ಈ ಮಾಧ್ಯಮದ ಮಾಲೀಕರ ಪಟ್ಟಿ ನಾ ನೀವು ತೆಗೆದ್ರಿ ಈ ಮಾಧ್ಯಮದ ಮಾಲೀಕರ ಪಟ್ಟಿ ನಾನು ನೀವು ತೆಗೆದು ನೋಡಿದ್ರೆ ಆ ಪಟ್ಟಿಯಲ್ಲಿ ನಿಮಗೆ ಒಬ್ಬ ಹಿಂದುಳಿದ ವರ್ಗದವರು ಸಿಗದಿಲ್ಲ ಒಬ್ಬ ದಲಿತ ಸಿಗದಿಲ್ಲ ಒಬ್ಬ ಆದಿವಾಸಿ ಸಿಗದಿಲ್ಲ ಒಬ್ಬ ಬಡೂರ್ ಸಿಗದಿಲ್ಲ ಓಹಿ ಹಾಲತ್ ಹಿಂದೂಸ್ತಾನ್ ಕೆ ಸಬ್ಸೆ ಬಡ ಕಂಪನಿಯೋ ಮೇ ಅದೇ ರೀತಿಯಾದಂತಹ ಪರಿಸ್ಥಿತಿ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂತ ಅತ್ಯಂತ ದೊಡ್ಡ ಉದ್ಯಮಿಗಳಲ್ಲಿ ಕೂಡ

ಆದ್ರಿಂದ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಅತ್ಯಂತ ಕ್ರಾಂತಿಕರವಾದಂತಹ ಒಂದು ಕಾಮ ಕೆಲಸನ ನಾವು ಮಾಡಬೇಕಾಗಿದೆ ಹಮ್ ಜಾತಿ ಜನಗಣನಾ ಮತ ಗಿಂತಿ ಕೇತೆ ಈ ದಿನ ನಾವು ಸಮೀಕ್ಷೆ ಮಾಡಿ ಜಾತಿ ಜನಗಣತಿನ ನಾವು ಮಾಡ್ತೀವಿ ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಹೇಳ್ತಾ ಇದೀವಿ ಮತ ಹಮ ಪತ್ತೆ ದೇಶ ಮೇಲೆ ಕತ್ನೆ ದಲಿತ हैं ಕಿತ್ನೆ ಆದಿವಾಸಿ ಹೆ

ಅಲ ಅಲೋ ಕಿ ಕತ್ತೇದಾರಿ ಜೊತೆಗೆ ನಾವು ಇನ್ನೊಂದು ಮಾಹಿತಿನ ತೆಗಿತೀವಿ ಈ ಭಾರತ ದೇಶದ ಆರ್ಥಿಕತೆಯಲ್ಲಿ ಯಾವ ಯಾವ ಜಾತಿಯ ಎಷ್ಟೆಷ್ಟು ಭಾಗಿತ್ವ ಇದೆ ಅಂತ ಕೂಡ ನಾವು ಈ ಸಮೀಕ್ಷೆ ಮುಖಾಂತರವಾಗಿ ತೆಗಿತೀವಿ ಹಿಂದೂಸ್ತಾನಿ ಸಂಸ್ಥಾ ಕಿತ್ನಿ ಭಾಗಿದಾರಿ ಅದೇ ರೀತಿಯಲ್ಲಿ ಈ ಭಾರತ ದೇಶದಲ್ಲಿರ್ತಕ್ಕಂಥ ನಮ್ಮ ಸಂಸ್ಥೆಗಳಲ್ಲಿ ಯಾವ ಯಾವ ಜಾತಿಗಳ ಎಷ್ಟೆಷ್ಟು ಭಾಗಿತ್ವ ಇದೆ ಅಂತ ಕೂಡ ನಾವ್ ಈ ಸಂದರ್ಭದಲ್ಲಿ ಹೊರಗೆ ತೆಗಿತೀವಿ ದಲಿತೋಕೋ ಆದಿವಾಸ ಭಾಗಿದಾರಿ ಆದ್ರಿಂದ ಇಲ್ಲಿರ್ತಕ್ಕಂಥ ದಲಿತರಿಗೆ ಹಿಂದುಳಿದವ್ರಿಗೆ ಆದಿವಾಸಿಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಬೇಕಾಗಿದೆ ಈ ದೇಶದಲ್ಲಿ ನಿಮ್ಮ ಭಾಗಿತ್ವ ಎಷ್ಟಿದೆ ಹೇಳಿ ಕ್ರಾಂತಿಕಾರಿ ಕಾಮ ಹೇ ಭಿ ಅವ್ರ ಬೇನು क्रांतिकारी योजने क्रांतिकारी केहोदर सहोदरियर आपकी सच्ची भागीदारी आपको पता लग जाएगी निम्ब निज भाग एन देश गोत है और देश में असली राजनीति उसी दिन शुरू होगी जब जाति जनगणना का रिजल्ट आपके हाथ में होगा इवतु देश ನಿಜವಾದಂತಹ ರಾಜಕಾರಣ ಯಾವತ್ತು ಪ್ರಾರಂಭ ಆಗುತ್ತೆಂತಂದ್ರೆ ನಿಮ್ಮ ಕೈಗಳಿಗೆ ಜಾತಿ ಗಣತಿಯ ಒಂದು ಪತ್ರ ಯಾವಾಗ ಸಿಗುತ್ತೆ ಆವತ್ತು ನಿಜವಾದಂತಹ ರಾಜಕಾರಣ ಈ ದೇಶದಲ್ಲಿ ಪ್ರಾರಂಭ ಆಗಂತ ಸೋ ಸಾ ಪೂರ್ ನಿಮಗೆ ನಿಮ್ಮ ನಿಜವಾದಂತಹ ಶಕ್ತಿ ಸ್ಪಷ್ಟವಾಗಿ ನಿಮ್ಗೆ ಆವತ್ತು ನಿಮ್ ಕೈಯಲ್ಲಿ ಸಿಗುತ್ತೆ ನೆ ಪರ್ಸೆಂಟ್ ಆಬಾದಿ ಕೋ ದೇಶ ಮೇಲೆ ಭಾಗೀದಾರಿ ನೀ ದೇಶದಲ್ಲಿರ್ತಕ್ಕಂಥ ತೊಂಬತ್ತು ಪ್ರತಿಶತ್ ಜನಕ್ಕೆ ಈ ದೇಶದಲ್ಲಿ ಯಾವುದೇ ಒಂದು ಕೂಡ ಭಾಗತ್ವನೇ ಇಲ್ಲದೆ ಆಗಿದೆ ನೆಕ್ ಹಿಂದೂಸ್ತಾನಿ ಸರ್ಕಾರ ಚಲಾತೆ ಐ ಎ ಎಸ್ ಅಫಸರ್ ಹಿಂದೂಸ್ತಾನೆ ಈ ದೇಶದಲ್ಲಿ ಈ ದೇಶ ನಡೆಸ್ತಾ ಇರ್ತಕ್ಕಂಥದ್ದು ಕೇವಲ ತೊಂಬತ್ತು ಐ ಎ ಎಸ್ ಆಫೀಸರ್ಗಳು ಮಾತ್ರ ಪಂದ್ರ ಪರ್ಸೆಂಟ್ ದಲಿತೋ ಕಬಾದಿ ಆಟ ಪರ್ಸೆಂಟ್ ಆದಿವಾಸಿ ಪಚಾಸ್ ಪರ್ಸೆಂಟ್ ಪಿಡ ವರ್ಗ ಕೆರ ಭಾಗೀದಾರಿ ಸರ್ಕಾರ ಮೇಲೆ ಇವತ್ತು ಹದಿನೈದು ಪರ್ಸೆಂಟ್ ದಲಿತ ಈ ದೇಶದಲ್ಲಿ ಐವತ್ ಪರ್ಸೆಂಟ್ ಹಿಂದುಳಿದ ವರ್ಗದವರು ಇದಾರೆ ಎಂಟು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಬುಡಕಟ್ಟವರು ಇದಾರೆ ಆದರೆ ನಿಮ್ಮ ಯಾವ ಪ್ರತಿನಿಧಿ ಭಾಗಿತ್ವನೇ ಇಲ್ಲ ಈ ಸರ್ಕಾರದಲ್ಲಿ ಮೇನೆ ಹಿಂದೂಸ್ತಾನೆ ಸಬ್ ಸೀನಿಯರ್ ಆ ಎಸ್ ಅಫಿರ ನಿಕಾಲಿ ನಮ್ಮ ದೇಖೆ ಇವತ್ತು ನಾನು ಈ ದೇಶದಲ್ಲಿ

ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ಹೋಗ್ಬೇಕಾಗಿದೆ ರಸ್ತೆಗಳ ಅಭಿವೃದ್ಧಿಗೆ ಎಷ್ಟು ಹೋಗ್ಬೇಕಾಗಿದೆ ನಮ್ಮ ದೇಶದ ಗಡಿಗಳನ್ನ ಕಾಯ್ತಾ ಇರ್ತಕ್ಕಂತ ಸೈನಿಕರಿಗೆ ಅಂತ ಹೇಳಿ ಈ ಜನ ತೀರ್ಮಾನ ಮಾಡಿ ಜನಕ್ಕೆ ಪಚಾಸ್ ಪರ್ಸೆಂಟ್ ಹೇ ನೆ ಮೆಸೆ ತೀನ್ ಅಪ್ಸರ್ ಪಿಚಳೆ ವರ್ಗಕ್ಕೆ ಈ ದೇಶದಲ್ಲಿ ಐವತ್ ಪ್ರತಿಶತ್ ಜನ ಹಿಂದುಳಿದ ವರ್ಗಕ್ಕೆ ಸೇರವ್ರೆ ಆದ್ರೆ ಆ ತೊಂಬತ್ ಐ ಎ ಎಸ್ ಅಧಿಕಾರಿಗಳಲ್ಲಿ ಬರೀ ಮೂವರ್ ಮಾತ್ರ ಹಿಂದುಳಿದ ವರ್ಗದವರ ದಲಿತ ಪಂದ್ರ ಪರ್ಸೆಂಟ್ ಹೆ ತೀನ್ ಅಪ್ಸರ್ ದಲಿತಕ್ಕೆ ಹೆ ಈ ದೇಶದಲ್ಲಿ ಹದಿನೈದು ಪ್ರತಿಶತ್ ದಲಿತರು ಇದಾರೆ ಆದ್ರೆ ಮೂವರ ಅಧಿಕಾರಿಗಳು ಮಾತ್ರ ದಲಿತರಾಗಿದ್ದಾರೆ ಪರ್ಸೆಂಟ್ ಆದಿವಾಸಿ ಹೇಕ್ ಆದಿವಾಸಿ ಅಫಸರ್ ಈ ದೇಶದಲ್ಲಿ ಎಂಟು ಪರ್ಸೆಂಟ್ ಬುಡಕಟ್ಟು ಜನ ಆದಿವಾಸಿಗಳಿದ್ದಾರೆ ಆದ್ರೆ ಅವರಲ್ಲಿ ಅಧಿಕಾರಿ ಒಬ್ಬರು ಮಾತ್ರ ಇದಾರೆ ಅವ್ರೆ ಜೊತೆ ಪಿಚೇ ದಲಿತ ಆದಿವಾಸಿ ಅಫಸರ್ ಹೇ ಈ ಏನು ದಲಿತರು ಆದಿವಾಸಿಗಳು ಹಿಂದುಳಿದ ವರ್ಗದ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸಣ್ಣ ಪುಟ್ಟ ಇಲಾಖೆಗಳನ್ನ ಕೊಟ್ಟು ಹಿಂದೆ ಕೂರಿಸಿದ್ದಾರೆ ಇನ್ಕೊ ಪ್ರಮೋಷನ್ ಒಂದು ಖರ್ಚ ಹೋ ರೂಪಾಯಿ ವರ್ಗರ್ ದಸ ಪೈಸೆ ಕ ನಿರ್ಣಯ ಲೇತೆ ಇವತ್ತು ಈ ದೇಶದ ಆಯವ್ಯಯದಲ್ಲಿ ನೂರು ರೂಪಾಯಿ ಖರ್ಚಾದ್ರೆ ಆ ನೂರು ರೂಪಾಯಿಯಲ್ಲಿ ಆರು ರೂಪಾಯಿ ಮಾತ್ರ ದಲಿತರು ಹಿಂದುಳಿದ ವರ್ಗದವರು ಬುಡಕಟ್ಟಿನ ಆದಿವಾಸಿಗಳು ತೀರ್ಮಾನ ಮಾಡ್ತಾರೆ आबादी तिहत्तर परसेंट और आपकी भागीदारी सौ रुपए में से छह छह रुपए दस पैसे निम्मा तुम्बत बागा आर रुपए बग्गे मात्र नब्बे परसेंट हिंदुस्तान को परे कर रखा है और दो तीन परसेंट लोग हिंदुस्तान को चला रहे हैं इवत भारत देश तोब जन बदिगि देश पर आपका जी एस टी का पैसा उनके जेब में जाता है इवत नहीं जी एस टी तेगली कट हण्जोगता है आप खेती करते हो आप खून पसीना देते हो आपको सही रेट नहीं मिलता पैसा उनके जेब में जाता है ಪೆವೆರು ಸುರುಸ್ತಿರ ರಕ್ತ ಸುರುಸ್ತಿರ ನಿಮ್ಮ ಖಾಸಗಲು ಔರ್ ಜೇಬ್ ಗೆ ಹೋಗ್ತಾ ಇದೆ. ಆಪ್ಕೆ ಬಚ್ಚೆ ಪ್ರೈವೇಟ್ ಸ್ಕೂಲ್ ಯೂನಿವರ್ಸಿಟಿ ಕಾಲೇಜ್ ಮೇ ಜಾತೆ ಹೈ ಪೈಸಾ ಉನ್ಕೆ ಜೇಬ್ ಮೇ ಜಾತಾ ಹೈ. ಇವತ್ ನಿಮ್ಮಕಲು ಖಾಸಗಿ ಶಾಲೆಗಳಿಗೆ ವಿದ್ಯಾ ಸಂಸ್ಥೆಗಳಿಗೆ ಹೋಗ್ತರೆ ಆ ಖಾಸು ಸಾಹಕರ್ ಜೋಬ್ ಗೆ ಹೋಗ್ತದೆ. ಆ್ ಬಿಮಾರ್ ಹೋತೆ ಹೋ ಪ್ರೈವೇಟ್ ಆಸ್ಪತ್ರೆಲ್ ಮೇ ಜಾತೆ ಹೋ ಪೈಸಾ ಉನ್ಕೆ ಜೇಬ್ ಮೇ ಜಾತಾ ಹೈ. ಇವತ್ ನಿಮ್ಮ ಆರೋಗ್ಯ ಕೆಟ್ಟು ನಿಮಗೆ ಏನಾದರೂ ತೊಂದರೆ ಆದಾಗ ನೀವು ಪ್ರೈವೇಟ್ ಖಾಸಗಿ ಆಸ್ಪತ್ರೆಗೆ ಹೋಗ್ತರೆ ಆ ಆಸ್ಪತ್ರೆಯಿಂದ ಖಾಸು ಔರ್ ಜೋಬ್ ಗೆ ಹೋಗ್ತದೆ. ಏರ್‌ಪೋರ್ಟ್ ಪೋರ್ಟ್ पुल ಇನ್ಫ್ರಾಸ್ಟ್ರಕ್ಚರ್ ಸೋಲಾರ್ ಪವರ್ ಲೋಕ ನರೇಂದ್ರ ಮೋದಿ ಇವತ್ತು ಬಂದರ್ಗಳಾಗಿರ್ಬೋದು ಏರ್ಪೋರ್ಟ್ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಬ್ರಿಡ್ಜ್ ಗಳಾಗಿರ್ಬೋದು ಶಾಲೆಗಳಾಗಿರ್ಬೋದು ಇದೇನೇ ಆಗಲಿ ನರೇಂದ್ರ ಮೋದಿ ಅವರು ಎಲ್ಲರೂ ಕೂಡ ಇಬ್ರು ಮೂವರು ಕೈ ಕೊಟ್ಟಿಟ್ಟಿದ್ದಾರೆ ಅವ್ರ ದಲಿತ ಆದಿವಾಸಿ ಪಿಚೋಕೆ ಗರೀಬ್ ಜನರಲ್ ಕಾಸ್ಟ್ ಲೋಕ ಮಜೂರ್ ಬನ್ನ ಇವತ್ತು ಅದೇ ರೀತಿಯಲ್ಲಿ ಇರತಕ್ಕಂತ ದಲಿತರನ್ನ ಬುಡಕಟ್ಟ ಜನನ ಹಿಂದುಳಿದ ವರ್ಗದವ್ರನ್ನ ಸಾಮಾನ್ಯ ವರ್ಗದ ಬಡವರನ್ನ ಕೂಲಿ ಕಾರ್ಮಿಕರಾಗಿ ರೈತರಾಗಿ ನಿಮ್ಮನ್ನು ಒಂದು ಕಡೆಗಿಟ್ಟಿದ್ದಾರೆ ಪಬ್ಲಿಕ್ ಸೆಕ್ಟರ್ ಹುಟ್ಟಾ ವಹ ನೋಕರಿ ಮೀತಿ ರೆಸರ್ವೇಶನ್ ಸೆಕ್ಟರ್ ಪ್ರೈವೇಟೈಜ್ ದಿಜರ್ವೇಶನ್ ಹಟಾ ದ ಮೊದಲು ಸಮಾಜ ವಲಯದ ಉದ್ಯಮಿಗಳು ಇರ್ತಾ ಇತ್ತು ಕಾರ್ಖಾನೆಗಳು ಕಂಪನಿಗಳು ಇರ್ತಾ ಇತ್ತು ಅದರಲ್ಲಿ ಮೀಸಲಾತಿ ಇರ್ತಾ ಇತ್ತು ಅದರಲ್ಲಿ ಉದ್ಯೋಗ ಸಿಗ್ತಾ ಇತ್ತು ಇವತ್ತು ಅದರಲ್ಲಿ ಇರ್ತಕ್ಕಂತ ಮೀಸಲಾತಿ ನ ಮುಗಿಸಿ ಪ್ರೈವೇಟೈಸೇಷನ್ ಖಾಸಗೀಕರಣ ಮಾಡಿ ರಿಸರ್ವೇಶನ್ ಮುಗಿಸಿದ್ದಾರೆ ಪೇಲೆ ಸೇನಾ ಮೇಲೆ ವಾಯು ಸೇನಾ ಮೇಲೆ ಜಾ ಸಕತೆ ಪೆನ್ಶನ್ ಮೇತಿ ಥೀರ್ ಕ್ಯಾಂಟೀನ್ ಅಗ್ನಿವೀರ್ ಲಾಭ ಇವತ್ತು ನೀವು ಸೈನಿಕರಾಗಿ ವಾಯು ಸೈನಿಕರಾಗಿದ್ರೆ ನಿಮ್ಗೆ ಲೋದಾಗ ಪೆನ್ಷನ್ ಸಿಗ್ತಾ ಇತ್ತು ಎಲ್ಲ ರೀತಿಯಾದಂತಹ ಸೌಲಭ್ಯಗಳು ಸವಲತ್ತುಗಳು ಸಿಗ್ತಾ ಇತ್ತು ಆದ್ರೆ ಇವತ್ತು ಆ ಎಲ್ಲ ಸೌಲಭ್ಯಗಳನ್ನ ಸೌಲಭ್ಯಗಳನ್ನ ಮುಗಿಸಿ ಅಗ್ನಿವೀರ್ ಅಂತ ಮಾಡಿ ದೇಶಕ್ಕೆ ತಂದುಕೊಂಡಿದ್ದಾರೆ ಅಗ್ನಿವೀರ್ ಯೋಜನಾ ಮೇಲೆ ಚಾರ್ ಲೋಗ ಅಂದ್ರೆ ಜಯಂಗ್ ತೀನ್ಕೋ ಬಹಾರ ಇವತ್ತು ಆ ಒಂದು ಅಗ್ನಿವೀರ್ ಯೋಜನೆಯಲ್ಲಿ ನಾಲ್ಕು ಯುವಕರು ಹೋಗ್ ಸೇರ್ಕೊಂಡ್ರೆ ಮೂವರ್ ನ ಮನೆ ಕಳಿಸ್ತಾರೆ ಒಬ್ಬರು ಮಾತ್ರ ಖಾಯಂ ಮಾಡ್ತಾರೆ ತೀನಕೊ ನಾ ಪೆನ್ಶನ್ ಶಹೀದಿ ನಾ ಇಜ್ಜತ್ ಮಿಲೆಗಿ ಆ ಮೂವರ್ಗೆ ಅವ್ರಿಗೆ ಪೆನ್ಷನ್ ಸಿಗದಿಲ್ಲ ಮೃತಪಟ್ಟಂತ ಸಂದರ್ಭದಲ್ಲಿ ಗೌರವ ಸಿಗದಿಲ್ಲ ಅವ್ರಿಗೆ ಕ್ಯಾಂಟೀನ್ ಅವಕಾಶ ಸಿಗದಿಲ್ಲ ಸರ್ಕಾರದ ಯಾವ ಒಂದು ಸೌಲಭ್ಯ ಅವ್ರ ಕೈಗೆ ಬರದಿಲ್ಲ ಮುಖಕ್ಕೆ ಲೇಲೋ ತೀನ್ ಬಹಾರ ಕಾಯ ಗರಿ ಹಂಗೇ ಯಾ ದಲಿತ ಹೋಂಗೆ ಯಾ ಪಿಚಳೆ ಹೋಗಿ ಯಾ ಆದಿವಾಸಿ ವರ್ಕೆ ಹೋಗಿ ನಾನು ನಿಮ್ಗೆ ಇವತ್ತು ಬರ್ಕೊಟ್ಟು ಹೇಳ್ಕೊಡ್ತೀನಿ ಆ ಮೂರ್ ಜನನ ಯಾರು ಇವ್ರ ಮನೆಗೆ ಕಳಿಸ್ತಾರೆ ಅವರು ಯಾವ ಸಮುದಾಯಗಳಿಗೆ ಸೇರ್ತಾರೆ ಅಂದ್ರೆ ಅವ್ರ ದಲಿತರಾಗಿರ್ತಾರೆ ಹಿಂದುಳಿದವರು ಆಗಿರ್ತಾರೆ ಅವರು ಬುಡಕಟ್ಟು ಸಮಾಜಕ್ಕೆ ಸೇರಿದಂತ ಸಾಮಾನ್ಯ ವರ್ಗದ ಬಡವರಾಗಿರ್ತಾರೆ ಅವರು ಯೇ ಹಿಂದೂಸ್ತಾನ್ಗೆ ಸಚ್ಚಾಯಿ ಇದು ಇವತ್ತು ಭಾರತ ದೇಶದಲ್ಲಿ ಇರ್ತಕ್ಕಂತ ವಾಸ್ತವ ಪರಿಸ್ಥಿತಿ ಕರ್ನಾಟಕ ಮೇಲೆ ಕರೆಕ್ಷನ್ ಕಾಣಕ್ಕೆ ಕೋಶ ಕರ್ನಾಟಕ ರಾಜ್ಯದಲ್ಲಿ ನಾವೊಂದು ಒಂದು ಬದಲಾವಣೆ ತರಂತ ಒಂದು ಪ್ರಯತ್ನ ನಾವು ಮಾಡಿದೀವಿ ಗೃಹ ಲಕ್ಷ್ಮಿ ಯೋಜನಾ ಮಹಿಳಾ ಬ್ಯಾಂಕ್ ಅಕೌಂಟ್ ಗೃಹ ಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆ ಮನೆಯಲ್ಲಿ ಮಹಿಳೆಗೆ ಎರಡ್ ಸಾವಿರ ರೂಪಾಯಿ ನಾವು ಅಕೌಂಟ್ ಹಾಕ್ತಾ ಇದೀವಿ ಗೃಹ ಜ್ಯೋತಿ ದೋಸೋ ಯೂನಿಟ್ ಫ್ರೀ ಬಿಜ್ಲಿ ಇವತ್ತು ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಇನ್ನೂರು ಯೂನಿಟ್ ವಿದ್ಯುತ್ ಉಚಿತವಾಗಿ ಕೊಡ್ತಾ ಇದೀವಿ ಅನ್ನ ಭಾಗ್ಯ ದಸ್ ಕೆ ಜಿ ಚಾವಲ್ ಇವತ್ತು ಅನ್ನಭಾಗ್ಯದ ಅಡಿಯಲ್ಲಿ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಕೂಡ ಹತ್ತು ಕೆ ಜಿ ಅಕ್ಕಿ ಕೊಡಂತ ಕೆಲಸ ನಾವು ಮಾಡ್ತಾ ಇದೀವಿ ಯುವ ನಿಧಿ ತೀನ್ ಹಸಾರಕ್ಕೆ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್ಸ್ ಇವತ್ತು ಯುವ ನಿಧಿ ಯೋಜನೆ ಅಡಿಯಲ್ಲಿ ಏನಿವತ್ತು ಇವತ್ತು ಇದ್ದಾರೆ ನಿರುದ್ಯೋಗಿಗಳು ಅವ್ರಿಗೆ ಮೂರು ಸಾವಿರ ರೂಪಾಯಿ ಕೊಡಂತ ಕೆಲಸ ನಾವು ಮಾಡ್ತಾ ಇದೀವಿ ಅವ್ರ ಶಕ್ತಿ ಯೋಜನಾ ಜ್ರೀ ಮೇ ಬಸ್ಕೆ ಇವತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಉಚಿತವಾಗಿ ಬಸ್ಗಳಲ್ಲಿ ಪ್ರಯತ್ನ ಪ್ರಯಾಣ ಮಾಡುವಂತ ಒಂದು ಕೆಲಸ ಆಗ್ತಾ ಇದೆ ಮಹಿಳಾ ದಿಲ್ಲಿ ಸರ್ಕಾರ ಕ್ರಾಂತಿಕಾರಿ ಔರ್ ಐತಿಹಾಸಿಕ ಕಾಮ ಮಹಿಳೆಯರಿಗೋಸ್ಕರ ಕೇಂದ್ರದಲ್ಲಿ ದೆಹಲಿಯಲ್ಲಿ ಬರಂತ ಮುಂದಿನ ಸರ್ಕಾರ ಕ್ರಾಂತಿಕಾರಿ ಒಂದು ಯೋಜನೆಯನ್ನ ಮಹಿಳೆಯರಿಗೆ ಕೊಡ್ತಾ ಇದೆ यहां पे महिलाओं को साल का चौबीस हजार रुपए मिलता है कर्नाटक दल हकड़ वर्ष के इपतनाल सवर रुपये और अकाउंट के जमा आता है हमारी सरकार आएगी नहीं अभी ताली मत बजाओ अभी ताली मत बजाओ इव इन इन चप्पा तटपड़ी हेलती हुई चप्पल तालमेज ताली जब बजाना जब मैं आपको सच्ची बात सही बात बताता हूं अभी चप्पाड़े यहा तटबे

ನೋಟ್ ಬಂದಿ ಮತ್ತೆ ಅವೈಜ್ಞಾನಿಕವಾಗಿ ಜಿ ಜಿಎಸ್ಟಿ ನ ಜಾರಿಗೆ ತಂದು ನರೇಂದ್ರ ಮೋದಿ ಜಿ ಅವರು ಕೋಟ್ಯಾಂತರ ಜನರ ಬಾಳಗಳನ್ನ ಹಾಳು ಮಾಡಿದ್ದಾರೆ ಇವತ್ತು ಸಬ್ ಆ ಎಲ್ಲ ಜನರ ಹೆಸರಿನ ಪಟ್ಟಿನ ನಾವು ಮಾಡ್ತೀವಿ ಅವ್ರ ಹರ್ ಗರೀಬ್ ಓರ್ ಹರ ಏಕ್ ಮಹಿಳಾ ಕಾ ನಾಮ ಚುನಾವಣೆ ಅದೇ ರೀತಿಯಲ್ಲಿ ಪ್ರತಿಯೊಂದು ಬಡ ಕುಟುಂಬದಿಂದ ಒಬ್ಬ ಮಹಿಳೆಯ ಹೆಸರಿನ ನಾವು ಆಯ್ಕೆ ಮಾಡ್ಕೋತೀವಿ ಔರ್ ಮಹಿಳಾ ಕೆ ಬ್ಯಾಂಕ್ ಅಕೌಂಟ್ ಮೇ साल के दस हजार नहीं बीस हजार नहीं चालीस हजार नहीं पचास हजार नहीं नब्बे हजार नहीं एक लाख रुपये बैंक अकाउंट में डालेंगे आज आड़ कुटुब महिड़े गे खाते अकाउंट गे हत सवर अल इतर अल मूवर अल

ಮಹಿ ಕಟ್ ಹಸಾರ ಪಾಂಚ ಸೊ ರೂಪಾಯಿ ಸಾಲಕ್ಕೆ ಲಾಖ ರೂಪಾಯ ಟಕಾ ಟಕ ಟಕಾ ಟಕ ಟಕಾ ಟಕ್ ಹರ ಮಹಿ ಇವತ್ತು ನಾವು ನಿಮಗೆ ಮಹಿಳೆಯರಿಗೆ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಫಟಾಫಟ್ 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 ಅಂತ ಅವ್ರ ಅಕೌಂಟ್ ಬರಂತ ಕೆಲಸ ನಾವು ಮಾಡ್ತೀವಿ ಮಹಿಳಾ ಸರ್ಕಾರಿ ನೌಕರಿ ಪಬ್ಲಿಕ್ ಸೆಕ್ಟರ್ ಪಚಾಸ್ ಪರ್ಸೆಂಟ್ ರೆಸರ್ವೇಶನ್ ದೇನೆ ನಿಮ್ಮ ಮನೆಗಳಲ್ಲಿ ಹೆಣ್ಮಕ್ಳಿಗೆ

ಅದೇ ರೀತಿಯಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದಿನಕ್ಕೆ ನಾನ್ನೂರು ರೂಪಾಯಿ ಕೂಲಿನ ಕೊಡ್ತೀವಿ ಅಂತ ಮಾತಾ ಇದ್ದ ಮಹಿಳಾ ಭವಿಷ್ಯಕ್ಕೆ ದೇಖಭಾಲ್ ಕಟ್ಟ ಇವತ್ತು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಈ ದೇಶದ ಭವಿಷ್ಯನ ರೂಪಿಸ್ತಾ ಇದಾರೆ ಅಂತೇಳಿ ಅರುಷ ಬೇನೆ ಆಪ್ ಸವಾಲ್ ಪೂಜಾ ಹೋಗಿ एक लाख रुपए महिलाओं के बैंक अकाउंट में क्यों जा रहा है हमारे बैंक अकाउंट में क्यों नहीं प्रश्न लक्ष रुपये प्रश्न मैं आपको बता देता हूं ना शायद आपको अच्छा ना लगे बहुत इष्ट आगे इक्कीसवी सदी में पुरुष और स्त्री दोनों जॉब करते हैं

पोलिस आठ दस घंटे काम करते हैं इवरिबरू कने दिन के घंटे दुड़क मगर जब महिलाएं घर जाती है, वो एक्स्ट्रा काम हैं ड्यूटी मुगसको मने घंटे मन दुड़े आप लोग आठ घंटा दस घंटा करते हो वो सोलह घंटा करते हैं ಇವತ್ ನೀವು ದಿನಕ್ಕೆ ಎಂಟತ್ ಗಂಟೆ ಕೆಲಸ ಮಾಡಿದ್ರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಹದಿನಾರು ಗಂಟೆ ದಿನಕ್ಕೆ ಇವತ್ತು ದುಡಿತಾ ಇದಾರೆ ಅವ್ರ ದೇಶಕ್ಕೆ ಭವಿಷ್ಯ ಬಚ್ಚೊ ಕೇಖಾಲ್ ಕರ್ತಿ ಉಂಟು ರಕ್ಷಾ ಕಟ್ಟ ಮತ್ತೆ ಅದ್ರ ಜೊತೆಗೆ ಈ ದೇಶದ ಭವಿಷ್ಯ ಆಗಿರ್ತಕ್ಕಂಥ ಮಕ್ಕಳನ್ನ ಇವತ್ತು ಅವರು ನೋಡ್ಕೊಂತಾರೆ ಅವ್ರನ್ನ ಬೆಳೆಸ್ತಾರೆ ಇಸಿಲಿಯ ಉನ್ಕೆ ಬ್ಯಾಂಕ್ ಅಕೌಂಟ್ ಮೇ ಪೈಸಾ ಡಾಲ್ರೆ ಆದ್ರಿಂದಾನೇ ನಾವಿವತ್ತು ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳ ಅಕೌಂಟ್ಗೆ ಒಂದ್ ಲಕ್ಷ ರೂಪಾಯಿ ಆಗ್ತಾ ಇರ್ತಕ್ಕಂಥದ್ದು वो जो एक्स्ट्रा आठ घंटा काम करती हैं जिनके लिए उनको एक रुपया नहीं मिलता हिंदुस्तान की सरकार अब उस आठ घंटे के लिए उनको एक लाख रुपए देने जा रही है सरकार वर्ष के, मुंदे भारत के तो ये कांग्रेस पार्टी करने जा रही है आलोचने अब हिंदुस्तान में करोड़ों महिलाएं हैं ಜನಪರ್ ಕುಂಸಾ ಕೀಗ ಇವತ್ತು ಭಾರತ ದೇಶದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಹೆಣ್ಮಕ್ಳಿದಾರೆ ಯಾರ ಮೇಲೆ ಯಾವ ರೀತಿಯಲ್ಲಾದ್ರೂ ಒಂದು ರೀತಿಯಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಆಗಿದೆ ಹಜಾರೋ ಮಹಿಳಾ ಕಲಾತ್ಕಾರ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಕಳ ಬಲತ್ಕಾರ ನಡೀತಾ ಇದೆ ಲಾಖೋ ಕಲಾತ್ಕಾರ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಹೆಣ್ಮಕ್ಕಳ ದೌರ್ಜನ್ಯ ಬಲಾತ್ಕಾರ ನಡೀತಾ ಇದೆ बसेस में उनको छेड़ा जाता है मारा जाता है घर में कभी कभी पिटाई हो जाती है बस चेष्टे मने मन गोदु अनुभव आगते हैं उन माताओं बहनों से मैं बात कर रहा हूँ आज इवतु आई अंदर ना अका तंगिया नेरवाताड़क बयसते जिनके साथ अन्याय हुआ है बलात्कार हुआ है यार अन्याय आगे यार मेले दौर्जन् दब्बाड़े बलात्कार आगे ये मैं आपको आज एक चिट्ठी दिखाना चाहता हूं इवतना पत्र ना तो ये एक चिट्ठी बीजेपी के नेता ने हिंदुस्तान के होम मिनिस्टर को भेजी थी पत्र ना बीजेपी पक्ष नायक ई देश गृह सचिव के कल होम मिनिस्टर को चिट्ठी भेजी है और उस चिट्ठी में इस व्यक्ति ने साफ बोला है कि प्रज्वल रवन्ना महिलाओं का बलात्कार कर रहा है रेप कर रहा है गृह सचिव बल प्रज्वल रेवण्णा दौर्जन्य बलात्कार गृह सचिव पत्र मतलब जो हिंदुस्तान की लाखों महिलाओं के साथ हुआ है ये काम इस प्रज्वल रवन्ना ने

अद्र वीडियो ना तेदिटक चित्र कल ये व्यक्ति होम मिनिस्टर को चिट्ठी लिखता है और कहता है कि प्रज्वल रवन्ना महिलाओं के साथ अत्याचार कर रहा है मोलेस्टेशन कर रहा है रेप कर रहा है होम मिनिस्टर कुछ नहीं कहते इवर पत्र ना बर गृह सचिव पत्र दें प्रज्वल रेवण्णा मकल के दौर्जन्ता

प्रज्वल रेवण्डा एंगसर मेल मारिदाने जो काम आपके खिलाफ किया गया वही काम इस व्यक्ति ने 400 महिलाओं के साथ किया है बलात्कार बलात प्रज्वल रेवण्डा नानूर यणु मकड़ मेले मारिदाने महिलाओं ने इन चार सौ महिलाओं ने इस रेवण्डा के सामने हाथ जोड़ा और तब भी ರೇಪ್ ವಿಡಿಯೋ ನಾನೂರು ಮಕ್ಕಳು ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಕೈ ಮುಗಿದು ಬೇಡ್ಕೊಂಡ್ರು ಬೇಡ ಅಂತೇಳಿ ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರನ್ನ ರೇಪ್ ಮಾಡಿ ರೇಪ್ ಮಾಡಿದಂತ ಬಲಾತ್ಕಾರದ ವಿಡಿಯೋಗಳನ್ನ ಮಾಡಿಟ್ಕೊಂಡ ಅಗರ್ ಅಮಿತ್ ಶಾ ಎ ಬಾತ್ ಜಾನ್ ಥರ ಪ್ರಧಾನಮಂತ್ರಿ ಭೀ ಬಾ ಜನತೆ ಅಮಿತ್ ಶಾ ಗೆ ಈ ಬಗ್ಗೆ ಮಾಹಿತಿ ಇದ್ರೆ प्रधानमंत्री नरेंद्र मोदी और महती मैं कर्नाटक की माताओं बहनों से हिंदुस्तान की माताओं बहनों से पूछना चाहता हूं प्रधानमंत्री इस व्यक्ति की क्यों रक्षा कर रहे हैं इस व्यक्ति को राजनीति में क्यों आगे बढ़ा रहे हैं इस व्यक्ति के लिए क्यों वोट मांग रहे हैं नर्नाटक राज्य भारत देश अक्कांद्रना ನಾನ್ ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಕೇಳ್ತಾ ಇದೀನಿ ನರೇಂದ್ರ ಮೋದಿ ಅವರಿಗೆ ಇಷ್ಟೆಲ್ಲ ಮಾಹಿತಿ ಗೊತ್ತಿದ್ರೆ ಈ ಒಬ್ಬ ವ್ಯಕ್ತಿ ಪ್ರಜ್ವಲ್ ರೇವಣಗೆ ಯಾಕೆ ಇವ್ರ ಮತಯಾಚನೆ ಮಾಡ್ತಾ ಇದ್ರೆ ಯಾಕೆ ಇವ್ರ ಜೊತೆ ವೇಚ್ಕೆ ಹಂಚ್ಕೋತಾ ಇದಾರೆ ಇವ್ರನ್ನ ರಾಜಕೀಯವಾಗಿ ಬೆಳೆಸಂತ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಪ್ರಶ್ನೆ ಮಾಡ್ತಾರೆ ಪ್ರಧಾನಮಂತ್ರಿನೇ ಹಿಂದೂಸ್ತಾನ್ ಕಿ ಹರ್ ಮಹಿಳಾ ಕಾ ಅಪಮಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರತಿಯೊಬ್ಬ ಹೆಣ್ಮಗುಗೆ ಅವಮಾನ ಮಾಡಿದ್ದಾರೆ

ಈಗ ಪ್ರಧಾನ ಮಂತ್ರಿಗಳು ಕರ್ನಾಟಕಕ್ಕೆ ಬರೋದ್ರಿಂದ ಹದಿ ಹೋಗಿದ್ದಾರೆ ಭಯ ಪಟ್ಟು ಹೋಗಿದ್ದಾರೆ ಸಾರಿ ಮೀಟಿಂಗ್ ಕ್ಯಾನ್ಸಲ್ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ರದ್ದು ಮಾಡ್ಬಿಟ್ರಿ ಈಗ ಸಾರಿಗೆ ಸಾರಿ ಮೀಟಿಂಗ್ ಕ್ಯಾನ್ಸಲ್ ಕಾರಿ ಮೀಟಿಂಗ್ ಎಲ್ಲ ಎಲ್ಲೀಟಿಂಗ್ ಕ್ಯಾನ್ಸಲ್ ಮಾಡಿದ್ರು ಪರಾರಿಯಾಗಿ ಓಡೋಗಿದ್ದಾರೆ ಇವತ್ತು ಮಗ ಪ್ರಧಾನ ಮಂತ್ರಿ ಜೀವ ಕರ್ನಾಟಕ ಆಪ್ನೆ ಪ್ರಜ್ವಲ್ ರವನ್ನ ಕಕ್ಷಾ ಕೂಕಿ ಆ ಸತ್ತ ಆಪ್ ಅಲಯನ್ಸ್ ಚಾತೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳೇ ಕರ್ನಾಟಕ ರಾಜ್ಯದ ಹೆಣ್ಣ ಮಕ್ಕಳಿಗೆ ಗೊತ್ತು ನೀವು ಪ್ರಜ್ವಲ್ ರೇವಣ್ಣ ಅವರಿಗೆ ಯಾಕ ರಕ್ಷಣೆ ಕೊಟ್ಟ್ರಿ ಯಾಕ ಜೊತೆಗೆ ಇಟ್ಕೊಂಡ್ರಿ ಅಂದ್ರೆ ಅವರು ನಿಮ್ಮ ಮೈತ್ರಿ ನಿಮ್ಮ 파ಟ್ನರ್ ಆಗಿದಾರೆ ನೀವು ಅಧಿಕಾರಕ್ಕೆ ಬರಬೇಕು ಅನ್ನ ದುರಾತೆಯಿಂದ ಅವರು ರಕ್ಷಣೆ ಕೊಟ್ಟಿದಿರಾ ಆರ್ ಜಿಸ್ಬಿ ಮಹಿಳಾ کے ساتھ یہ ہوا ہے ہندوستان میں ಕರ್ನಾಟಕ میں آپ یاد रखिए कि ये जो आपके साथ हुआ था वही काम

ಆಡಳಿತ ಯಾರು ಮಾಡ್ತಾ ಇದ್ದಾರೆ ಮಂತ್ರಿಗಳು ಮತ್ತೆ ಗೃಹ ಸಚಿವರು ಇವತ್ತು ಈ ಕೆಲಸ ಮಾಡಿದಂತ ಅವ್ರನ್ನ ಅವರು ರಕ್ಷಣೆ ಮಾಡ್ತಾ ಇದಾರೆ ಸಾಫ್ ಲಿಖಾ ಟ್ರೀ ಚಿಟ್ಸ್ಟರ್ ವಿಚ್ ದ ಮೆನ್ಶನ್ ಅಬವ್ ಸಚ್ ಸಚ ಎಸ್ಪಿಂಗ್ ರೇಪ್ ಅಂಡ್ ಅದರ್ ಇನ್ ಹ್ಯೂಮನ್ ಆಕ್ಟಿವಿಟೀಸ್ ಹೋಮ್ ಮಿನಿಸ್ಟರ್ ಚಿಟ್ಟಿ ದಿ ಈ ಪತ್ರದಲ್ಲಿ ಸ್ಪಷ್ಟವಾಗಿ ಬರ್ತಿದೆ ಈ ವಂಶಕ್ಕೆ ಸೇರಿಸಿದಂತವ್ರು ಈ ವಂಶ ವೃಕ್ಷದಲ್ಲಿರ್ತಕ್ಕಂಥವ್ರು ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರು ಅವ್ರ ಕುಟುಂಬದ ವರ್ಗದವರು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದರೆ ಬಲಾತ್ಕಾರ ಮಾಡಿದರೆ ಅವ್ರನ್ನ ಕಿಡ್ನ್ಯಾಪ್ ಮಾಡಿದರೆ ಎತ್ಕೊಂಡು ಹೋಗಿದ್ದಾರೆ ಅಂತ ಈ ಪತ್ರದಲ್ಲಿ ಸ್ಪಷ್ಟ ಪ್ರಧಾನಮಂತ್ರಿ ಕೋ ಕಿ ಹರ ಮಹಿಳಾ ಜವಾಬ್ದಾರ ಉನ್ನೋನೆ ಕಾಮ್ ಕ್ಯೂ ಕ್ಯಾ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಭಾರತ ದೇಶದ ಪ್ರತಿಯೊಬ್ಬ ಹೆಣ್ಣುಮಗುಗೂ ಕೂಡ ಉತ್ತರ ಕೊಡಬೇಕಾಗಿದೆ ಇಂತ ಕೆಲಸನ ಅವ್ರು ಯಾಕೆ ಆಗಕ್ ಬಿಟ್ರು ಅಂತೇಳಿ ಪ್ರಜ್ವಲ್ ರೇವಣ್ಣ ರಕ್ಷಾ ಕ್ಯೂ ಕಿ ಹಿಂದೂಸ್ತಾನ್ ಸೆ ಭಾಗನೆ ಕ್ಯೂ ದಿಯಾ ಈ ಪ್ರಜ್ವಲ್ ರೇವಣ್ಣನ ರಕ್ಷಣೆನ ನೀವು ಯಾಕ್ ಮಾಡಿದ್ರಿ ಮತ್ತೆ ಅವ್ರನ್ನ ಈ ದೇಶನ ಬಿಟ್ಟು ವಿದೇಶಿಗಳಲ್ಲಿ ಜರ್ಮನಿಗೆ ಹೋಗಕ್ಕೆ ಹೇಗ್ ಬಿಟ್ರಿ ಅಂತೇಳಿ ಫರಕ್ ಅಮಾರಿ ವಿಚಾರಧಾರಾ ಮೇನ್ ಕಿ ವಿಚಾರಧಾರಾ ಮೇ ಇದೇ ಇರ್ತಕ್ಕಂತ ವ್ಯತ್ಯಾಸ ನಮ್ಮ ವಿಚಾರ ತತ್ವ ಸಿದ್ಧಾಂತಕ್ಕೂ ಅವರ ವಿಚಾರ ತತ್ವ ಸಿದ್ಧಾಂತಕ್ಕೂ ಯಾಗ ಕುಡಿಗೆ ಇವ್ರ ಅಧಿಕಾರಕ್ಕೆ ಬರಕ್ಕೋಸ್ಕರ ಏನನ್ನಾದ್ರೂ ಮಾಡ್ತಾರೆ ಯಾವೊಂದು ಇತಿಮಿತಿ ಇಲ್ಲ ಸಚ್ಚಾಯಿಕ ಕೊ ಮತ ನಿಜದ ಬಗ್ಗೆ ಇವ್ರಿಗೆ ಗಮನಾನೇ ಇಲ್ಲ ಮಹಿಳಾ ದರ್ದ ಕಾ ದುಃಖ ಕ ಕಾ ದುಃಖ ಕೊ ಮತಲಬ್ ನೈ ಹೆಣ್ಮಕ್ಳ ನೋವು ನಲಿಗೆ ಬಡವರ ಒಂದು ನೋವು ತೊಂದರೆಗೆ ಯಾವೊಂದಕ್ಕೂ ಕೂಡ ಇವ್ರ ಗಮನ ಕೂಡ ಇಲ್ಲ अयो पापा कूड़ा प्रधानमंत्री जी कर्नाटक से मत भागिए प्रधानमंत्री जी कर्नाटक से मत भागिए यहां आइए और देश को कर्नाटक की जनता को प्रज्वल रवन्ना के बारे में बताइए प्रधानमंत्री कर्नाटक के बंदूल क्षमे कदली कर्नाटक जन के प्रज्वल रेवणा ना हेगोदा अंत महित ना को अगर होम मिनिस्टर को यह इंफॉर्मेशन थी

ಇವತ್ತು ಇವೆಲ್ಲವಕ್ಕೂ ಕೂಡ ಉತ್ತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಡಬೇಕಾಗಿದೆ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್ ಜೈ ಕರ್ನಾಟಕ ಔರ್ ಕಿ ಛೋಟೆ ಮಜೂರೋ ಕಿ ಸರ್ಕಾರ ಬನಾನಿ ಬನ್ನಿ ನಮಸ್ಕಾರ ಇವತ್ತು ಬಡವರ ರೈತರ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತಕ್ಕಂತ ಬಡವರ ಸರ್ಕಾರನ ಇವತ್ತು ಮಾಡಬೇಕಾಗಿದೆ ನಾವು